ಬಡ ಅನಾಥ ಮಕ್ಕಳ ಮೇಲೆ ಚಳಿಯ ಪ್ರಭಾವ. ಚಳಿ ಎಷ್ಟಿದೆ ಅಂದ್ರೆ ಪೂರ್ತಿ ಶರೀರ ಥರಥರ ನಡುಕ್ತಾ ಇದೆ. ಅದ್ರ ಮೇಲೆ ತಣ್ಣನೆಯ ಗಾಳಿ ಬೇರೆ ಬೀಸ್ತಾ ಇದೆ. ಯಾರೂ ಕೂಡ ಅವ್ರ ಮನೆಯಿಂದ ಹೊರಗೆ ಬರ್ತಾ ಇಲ್ಲ. ಎಲ್ರೂ ಅವರ ರೂಮಲ್ಲಿ ಕಂಬಳಿ ಹೊದ್ಕೊಂಡು ಮಲಗಿದ್ದಾರೆ. ಆದ್ರೆ ಪೂಜಾ ಮತ್ತೆ ಅವಳ ತಂಗಿಯರು ಅಷ್ಟು ಅದೃಷ್ಟಶಾಲಿಗಳಾಗಿರ್ಲಿಲ್ಲ. ಅವ್ರ ಹತ್ರ ಒಂದು ಕಂಬಳಿ ಅಲ್ಲ, ಒಂದು ಮನೆ ಕೂಡ ಇರ್ಲಿಲ್ಲ. ಅಕ್ಕ, ತುಂಬಾ ಚಳಿ ಆಗ್ತಾ ಇದೆ. ಚಳಿಯಲ್ಲಿ ಉಸಿರು ಕೂಡ ಆಡಕ್ಕಾಗ್ತಿಲ್ಲ. ಪೂಜಾ ತಂಗಿ ಪರಿ ಚಳಿಯಿಂದ ಒದ್ದಾಡ್ತಿದ್ದಾಳೆ. ಆದ್ರೆ ಪೂಜಾ ಹತ್ರ ಯಾವುದೇ ಸಾಮಗ್ರಿ ಇಲ್ಲ ಚಳಿನ ಬಚಾವಾಗಕ್ಕೆ. ದೇವರು ಅವ್ರಿಗೆ ಬಹಳ ಕಷ್ಟವನ್ನೇ ಕೊಟ್ಟಿದ್ದಾನೆ. ಇವರು ಯಾವಾಗ್ಲೂ ಬಡವರಾಗಿದ್ರು, ಆದ್ರೆ ರಸ್ತೆ ಬದಿಯಲ್ಲಿರ್ಲಿಲ್ಲ. ಅವ್ರ ಹತ್ರ ಮುರಿದೋಗಿರೋದೇ ಆಗ್ಲಿ, ಒಂದು ಮನೆ ಇತ್ತು. ಅವ್ರ ಅಪ್ಪ ಅಮ್ಮನೂ ಇದ್ರು. ಅವರಿಬ್ರು ದೊಡ್ಡ ಟ್ರಕ್ಗಳಲ್ಲಿ ಲೋಡ್ನ ಇಡುವಂತ ಕೆಲಸ ಮಾಡ್ತಿದ್ರು. ಇವತ್ತು ಸುಮಾರು ಕೆಲಸ ಇದೆ, ತುಂಬಾ ವೇಟ್ನೆಲ್ಲ ನಾವು ಹೊರಬೇಕು. ಈ ಸ್ಥಿತಿಯಲ್ಲಿ ಹೊರಕಾಗುತ್ತಾ? ಹಾ, ಎತ್ತಲೇಬೇಕಲ್ಲ. ಈಗ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗಿದೆ, ಮಾಡ್ಲೇಬೇಕು. ಇವರ ತಾಯಿ ಗರ್ಭವತಿ ಆಗಿದ್ದಾಗ ಅವರು ನಾಲ್ಕು ಜನ ಅಕ್ಕ ತಂಗಿರಿದ್ರು. ಇನ್ನೊಂದು ಈ ಭೂಮಿಗೆ ಬರ್ತಾ ಇತ್ತು. ಅವ್ರ ತಂದೆ ರಮೇಶ್ ಮತ್ತೆ ಅವರ ತಾಯಿ ವಿಮ್ಲಾ ದಿನ ಕೆಲ್ಸಕ್ಕೆ ಹೋಗ್ತಾ ಇದ್ರು, ಪೂಜಾ ಮನೆ ನೋಡ್ಕೊಳ್ತಾ ಇದ್ಲು. ಆದ್ರೆ ಅವತ್ತು ಏನೋ ತೊಂದ್ರೆ ಆಯ್ತು. ವಿಮ್ಲಾ ಗರ್ಭವತಿ ಆದ್ರೂ ಬಹಳ ಭಾರಿ ವಸ್ತುವನ್ನ ತಗೊಂಡು ಲಾರಿಗೆ ಲೋಡ್ ಮಾಡ್ತಾ ಇದ್ಲು. ಆಗ ಅವಳು ಹೊಟ್ಟೆ ನೋವು ಶುರುವಾಯ್ತು. ಆ, ತುಂಬಾ ನೋವಾಗ್ತಿದೆ. ಆ, ಏನಾಯ್ತು ವಿಮ್ಲಾ, ಏನಾಯ್ತು? ಆಗ ಅಲ್ಲಿ ಬೇರೆ ಹೆಂಗಸರು ಹೇಳಿದ್ರು, ನನಗನ್ಸುತ್ತೆ ವಿಮ್ಲಾಗೆ ಡೆಲಿವರಿ ಆಗುತ್ತೆ. ಎಲ್ರು ಇಲ್ಲಿಂದ ದೂರ ಹೋಗಿ. ಮತ್ತೆ ಎಲ್ರೂ ಅವರ ಸೀರೆಗಳನ್ನ ಅಲ್ಲಿ ಕಟ್ಟಿ ಹಿಡ್ಕೊಂಡ್ರು. ಮತ್ತೆ ವಿಮ್ಲಾಗೆ ಒಂದು ಮಗು ಜನನ ಆಯ್ತು. ಎಲ್ರೂ ಸಂತೋಷ ಪಡ್ತಾರೆ. ಆಗ ಅವರ ಯಜಮಾನ್ರು ಬರ್ತಾರೆ. ಇಲ್ಲಿ ಏನ್ ನಡೀತಾ ಇದೆ? ಕೆಲ್ಸವನ್ನ ನಿಲ್ಸಿ ಏನೋ ಆಟಾಡ್ತಾ ಇದ್ದೀರಾ? ಇಲ್ಲ ಸೌಕರ್ಯ, ನನ್ನ ಹೆಂಡತಿ ಗರ್ಭಿಣಿ ಆಗಿದ್ಲಲ್ಲ, ಅವಳಿಗೆ ಡೆಲಿವರಿ ಆಗ್ಬಿಟ್ಟಿದೆ. ಕೆಲ್ಸ ಇಲ್ಲ, ಏನೂ ಇಲ್ಲ, ತನ್ನಂತಾನೆ ನೋಡ್ಕೊಳಕ್ ಆಗಲ್ಲ. ಇದ್ರಲ್ಲಿ ಮಗು ಬೇರೆ ನಿಂಗ್ ಬೇಕಾ? ಇದನ್ನ ಕೇಳಿ ವಿಮ್ಲಾ ಕೋಪಗೊಂಡ್ಲು. ಯಜಮಾನ್ರೆ, ಇದು ನನ್ ಮಗು. ಮಗು ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ಬೇಡಿ ನೀವು. ಹೌದಾ, ಮಾತಾಡಿದ್ರೆ ಏನ್ ಮಾಡ್ತೀಯ? ಇಷ್ಟ ಹೇಳಿ ಯಜಮಾನ ಇದ್ದಕ್ಕಿದ್ದಾಗೆ ವಿಮ್ಲಾನ ಹೊಡಿಯಕ್ ಶುರು ಮಾಡ್ದ. ವಿಮ್ಲಾ ಮಗುನ ಎತ್ಕೊಂಡೇ ಏಟ್ ತಿಂತಾ ಇದ್ಲು. ಎಲ್ರು ಸುಮ್ನೆ ನೋಡ್ತಾ ಇದ್ರು. ಯಜಮಾನ್ರು ಅಲ್ಲಿಂದ ಹೊರಟ್ರು. ಮತ್ತೆ ಮನ್ಸಲ್ಲಿ ಹೇಳಿದ್ರು, ಇವ್ರಿಗೆ ಸೊಕ್ ಜಾಸ್ತಿ ಆಗಿದೆ, ಅವ್ರ ಮಗುವಿಂದಾನೆ ಅವರ ಸೊಕ್ಕನ್ನ ನಾನು ಇಳಿಸ್ತೀನಿ. ಕೆಲ್ಸ ಆದ್ಮೇಲೆ ರಮೇಶ್ ಮತ್ತೆ ವಿಮ್ಲಾ ಅವರ ಮಗುನ ಕರ್ಕೊಂಡು ಹೊರಟ್ಬಿಡ್ತಾರೆ. ಅವರಿಬ್ರು ಬಹಳ ಸಂತೋಷವಾಗಿದ್ರು. ವಿಮ್ಲಾ ಮಡಿಲಲ್ಲಿ ಆ ಮಗು ಕೂಡ ಸಂತೋಷವಾಗಿತ್ತು. ಆಗ ಅವರ ಯಜಮಾನ ಇನ್ನೊಂದ್ ಕಡೆಯಿಂದ ಟ್ರಕ್ನ ತುಂಬಾ ಸ್ಪೀಡ್ ಆಗಿ ಓಡಿಸ್ಕೊಂಡು ಅವ್ರ ಕಡೆ ಬಂದ. ಮತ್ತೆ ರಮೇಶ್ ಟ್ರಕ್ ಕೆಳಗಡೆ ಸತ್ ಹೋದ. ಇಲ್ಲ, ಇದೇನಾಗೋಯ್ತು? ತುಂಬಾ ಒಳ್ಳೇದಾಯ್ತು. ಇಷ್ಟನ್ನ ಹೇಳಿ ಯಜಮಾನ ವಿಮ್ಲಾನು ಕೊಂದ್ಬಿಟ್ಟ. ವಿಮ್ಲಾ ಕೈಯಿಂದ ಮಗು ಪಕ್ಕದಲ್ಲಿದ್ದ ಮರಗಳ ಹತ್ರ ಬಿದ್ದೋಯ್ತು. ವಿಮ್ಲಾ ಮತ್ತೆ ರಮೇಶ್ ಸತ್ ಹೋಗ್ಬಿಡ್ತಾರೆ. ಆಗ ಅಲ್ಲಿ ಪೊಲೀಸ್ ಗಾಡಿ ಬರತ್ತೆ. ಅದಕ್ಕೆ ಯಜಮಾನ ಟ್ರಕ್ ತಗೊಂಡು ಹೊರಟೋದ. ಅಷ್ಟರಲ್ಲಿ ಪೂಜಾ ಮತ್ತೆ ಅವಳ ತಂಗಿಗಳಿಗೆ ಅವರ ಮಗು ಬಗ್ಗೆ ತಿಳಿತು. ದುಃಖಿತರಾದ್ರು. ಆದ್ರೆ ರಾತ್ರಿ ಆದ್ರೂ ವಿಮ್ಲಾ ಮತ್ತೆ ರಮೇಶ್ ಬರದೇ ಇದ್ದಿದ್ದಕ್ಕೆ ಮಕ್ಕಳು ಯೋಚನೆಗೊಳಗಾದ್ರು. ಅಪ್ಪ ಅಮ್ಮ ಇನ್ನೂ ಯಾಕೆ ಬರ್ಲಿಲ್ಲ? ಪೂಜಾ ಮೂರನೇ ತಂಗಿ ರಾಖಿ ಹೇಳ್ತಾಳೆ. ಬನ್ನಿ ಅಕ್ಕ, ಹೋಗಿ ನೋಡೋಣ. ನಾಲ್ಕು ಜನ ನೋಡಕ್ಕೆ ಅಂತ ಹೊರಟ್ರು. ಮತ್ತೆ ಹೋಗಿ ನೋಡ್ತಾರೆ. ರಸ್ತೆಯಲ್ಲಿ ಅವರ ತಂದೆ ತಾಯಿ ಶವ ಬಿದ್ದಿದೆ. ಮತ್ತೆ ಪೊಲೀಸ್ ನಿಂತಿದ್ದಾರೆ. ಪೂಜಾ ಓಡ್ ಹೋಗಿ ಡೆಡ್ ಬಾಡಿ ಹತ್ರ ಕುತ್ಕೊಂಡು ಜೋರಾಗಳ್ತಾಳೆ. ಅಪ್ಪ ಅಮ್ಮ, ಏನಾಗ್ಬಿಡ್ತು ನಿಮ್ಮಿಬ್ಬರಿಗೆ, ಏನಾಗ್ಬಿಡ್ತು? ನಾಲ್ಕು ಜನ ಬಹಳ ಅತ್ರು. ಮತ್ತೆ ಪೊಲೀಸ್ ಹತ್ರ ಕೇಳಿದ್ರು, ಪೊಲೀಸ್ ಅಂಕಲ್, ನನ್ನ ತಂಗಿ ಎಲ್ಲಿ? ನಮ್ಮ ಅಪ್ಪ ಅಮ್ಮ ಅವಳನ್ನೇ ಕರ್ಕೊಂಡ್ ಬರ್ತಾ ಇದ್ರು. ತಂಗಿನ ಆದ್ರೆ ನಾವು ಯಾರನ್ನು ನೋಡಿಲ್ವಲ್ಲ. ಪೊಲೀಸ್ ಎರಡು ಡೆಡ್ ಬಾಡಿಗಳನ್ನ ತಗೊಂಡು ಹೊರಟೋದ್ರು. ಪೂಜಾ ಮತ್ತೆ ಉಳಿದ ತಂಗಿಯರು ಅವರ ಹೊಸ ತಂಗಿನ ಹುಡುಕ್ತಿದ್ರು. ಆಗ ಆ ಗಿಡಗಳ ಗುಂಪಿಂದ ಒಂದು ನಾಯಿ ಆ ಮಗುನ ಕಚ್ಕೊಂಡು ಬರತ್ತೆ. ಮಗುನ ಪೂಜಾ ಮುಂದೆ ಇಡತ್ತೆ. ತಂಗಿ, ನನ್ನ ತಂಗಿ, ನೀನಿಲ್ಲಿದ್ಯಾ? ಅವಳು ಅವಳ ಪುಟ್ಟ ತಂಗಿನ ಕೈಗೆತ್ಕೊಂಡ್ಲು. ಮತ್ತೆ ಮನೆಗೆ ಹೊರಟೋದ್ಲು. ಆ ನಾಯಿ ಕೂಡ ಅವರ ಹಿಂದೆನೆ ಹೋಗ್ತಿತ್ತು. ಬಾ, ನೀನು ಬಾ, ನೀನು ಅಪ್ಪ ಅಮ್ಮ ಇಲ್ದೇ ಇರೋನೆ, ಬಾ, ಬಂದ್ಬಿಡು, ನಾವೆಲ್ಲ ಒಟ್ಟಿಗೆನೆ ಇರೋಣ. ಅವರು ಮನೆ ಹತ್ರ ಹೋದ್ರು. ಆದ್ರೆ ಅಲ್ಲಿ ಹೋದ್ಮೇಲೆ ಎಲ್ರೂ ಆಶ್ಚರ್ಯ ಪಟ್ರು. ಅವ್ರು ನೋಡಿದ್ರು ಅವರ ಮನೆನ ಬುಲ್ಡೋಸರ್ ಇಂದ ಒಡಿತಾ ಇದ್ರು. ಮತ್ತೆ ಹತ್ರದಲ್ಲಿ ಒಬ್ಬ ಸರ್ಕಾರಿ ಆಫೀಸರ್ ಇದ್ರು. ಪೂಜಾ ಅವರ ಕಾಲ್ ಹಿಡ್ಕೊಂಡ್ಬಿಟ್ಲು.
ಏನಾಯ್ತು ಸರ್, ನಮ್ಮ ಮನೆ ಯಾಕೆ ಹೊಡಿತಿದ್ದೀರಾ? ನಾವಿಲ್ಲೇ ಇರೋದು, ಈಗ ನಾವೆಲ್ಲಿರೋದು? ಅದೆಲ್ಲ ನಂಗೇನು ಗೊತ್ತು, ಸರ್ಕಾರಿ ಜಾಗದಲ್ಲಿ ಗುಡಿಸಲು ಹಾಕೊಂಡಿದ್ರೆ ಹೀಗೆ ನಡೆಯುತ್ತೆ. ಹೋಗಿ ಹೋಗಿ ಇಲ್ಲಿಂದ. ಆಫೀಸರ್ ಪೂಜಾಗೆ ಒದ್ ಬಿಡ್ತಾನೆ. ಪೂಜಾ ಬಿದ್ಲು, ಮತ್ತೆ ಅವಳಿಗೆ ಏಟಾಯ್ತು. ಪೂಜಾ ತಂಗಿರು ಅವಳನ್ನ ಎತ್ತಿದ್ರು. ಎದ್ದೇಳು ಅಕ್ಕ, ಎದ್ದೇಳು, ಇಲ್ಲಿ ನಮ್ಮ ನೋವನ್ನ ಅರಿಯೋರು ಯಾರೂ ಇಲ್ಲ. ನಡಿ, ನಾವು ಬೇರೆ ಎಲ್ಲಾದ್ರೂ ಹೋಗೋಣ. ಅವರು ರಸ್ತೆಗ್ ಬಂದ್ರು, ಮತ್ತೆ ಇರಕ್ಕೆ ಜಾಗ ಹುಡುಕ್ತಾ ಇದ್ರು. ಇಷ್ಟು ಚಳಿಯಲ್ಲಿ ಅವ್ರಿಗೆ ಇರಕ್ಕೆ ಮನೆ ಕೂಡ ಇರ್ಲಿಲ್ಲ, ಯಾವುದೇ ಜಾಗನೂ ಇರ್ಲಿಲ್ಲ. ಅವ್ರ ಹತ್ರ ಚಳಿಗೆ ಒಂದು ಕಂಬಳಿ ಕೂಡ ಇರ್ಲಿಲ್ಲ. ನಾಲ್ಕು ಜನ ಅವರ ಬಟ್ಟೆಗಳನ್ನ ಹರಿದು ಆ ಹೊಸ ಮಗುಗೆ ಒಂದು ಬಟ್ಟೆಯನ್ನ ತಯಾರಿಸ್ತಾರೆ. ಮತ್ತೆ ಬೇರೆ ಎಲ್ರಿಗೂ ಬಹಳ ಚಳಿ ಆಗ್ತಾ ಇತ್ತು. ಅಕ್ಕ, ತುಂಬಾ ಚಳಿ ಆಗ್ತಿದೆ, ಚಳಿಯಲ್ಲಿ ನನಗೆ ಉಸಿರೇ ಆಡ್ತಿಲ್ಲ. ಅವಳು ಚಳಿಯಲ್ಲಿ ನಡಕ್ತಾ ಇದ್ಲು, ನಡಕ್ತಾ ನಡಕ್ತಾ ತಲೆ ಸುತ್ತಿ ಬಿದ್ಲು. ಪೂಜೆಗೆ ಅರ್ಥನೆ ಆಗ್ಲಿಲ್ಲ ಅವಳು ಏನ್ ಮಾಡೋದು ಅಂತ. ಅವಳು ಪರಿನ ಭುಜದ ಮೇಲೆ ಎತ್ಕೊಂಡ್ಬಿಟ್ಲು. ಆಗ ನಾಯಿ ಬೊಗಳ್ತಾ ಇತ್ತು, ಬೊಗಳ್ತಾ ಬೊಗಳ್ತಾ ಕಾಡಿಗೆ ಹೊರಟೋಗ್ಬಿಡ್ತು. ಅಕ್ಕ, ಈ ನಾಯಿ ನಮ್ಮನ್ನೆಲ್ಲೋ ಕರ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ನಡೀರಿ ಎಲ್ರೂ ಅದ್ರ ಹಿಂದೆ. ಅವರು ಆ ನಾಯಿ ಹಿಂದ್ಗಡೆನೆ ಕಾಡಿನ ಕಡೆಗೆ ಹೊರಟ್ಬಿಡ್ತಾರೆ. ಹೌದು, ಈ ಜಾಗ ಚೆನ್ನಾಗಿದೆ, ನಾವಿಲ್ಲಿರಬಹುದು. ಅಲ್ಲಿ ಬಹಳಷ್ಟು ಬಿದಿರಿನ ಗಿಡಗಳಿದ್ವು. ಪೂಜಾ ಬಿದಿರಿನಿಂದ ಒಂದು ಮನೆ ಮಾಡಿದ್ಲು, ಮತ್ತೆ ಎಲ್ರೂ ಅಲ್ಲಿ ಇರಕ್ಕೆ ಶುರು ಮಾಡಿದ್ರು. ಆಗ ಮನೆ ಒಳಗಡೆ ಬಿಸಿ ಆಯ್ತು, ಮತ್ತೆ ಪರಿ ಎಚ್ಚರಗೊಂಡ್ಲು. ಎಲ್ರೂ ಆ ನಾಯಿನ ಮುದ್ದಾಡ್ತಾ ಇದ್ರು. ನೀನು ನನ್ನವನು ಕಣೋ, ನಿನ್ನಿಂದಾನೇ ನಮ್ಗೆ ಈ ಮನೆ ಸಿಕ್ಕಿದ್ದು. ಅವರೆಲ್ಲರೂ ಕಾಡಿನ ಹಣ್ಣು ಕಿತ್ಕೊಂಡು ತಿಂತಿದ್ರು. ಮಾರನೇ ದಿನ ಪೂಜಾ ನೋಡ್ತಾಳೆ, ಅಲ್ಲಿ ಕಾಡಿನ ಒಂದು ಕೋಳಿ ಬಂದಿತ್ತು. ವಾ, ಈ ಕೋಳಿ ಎಷ್ಟು ಚೆನ್ನಾಗಿದೆ, ಪಾಪ ಇದಕ್ಕೆ ಹೊಟ್ಟೆ ಹಸಿತಿರ್ಬಹುದು. ಇದನ್ ಹೇಳಿ ಆ ಕೋಳಿಗೆ ಅವಳು ಹಣ್ಣುಗಳನ್ನ ಹಾಕ್ತಾಳೆ. ಆ ಹಣ್ಣನ್ನ ತಿಂದು ಕೋಳಿ ಬಹಳ ಸಂತೋಷ ಪಡುತ್ತೆ, ಬಹಳ ಖುಷಿ ಪಟ್ಲು. ಮತ್ತೆ ಪೂಜಾ ನೋಡ್ತಾಳೆ, ಮಾರನೇ ದಿನ ಅಲ್ಲಿ ಬಹಳಷ್ಟು ಕೋಳಿಗಳು ಬಂದಿರ್ತವೆ. ಎಲ್ಲ ಕೋಳಿಗಳಿಗೂ ಅವರು ಹಣ್ಣುಗಳನ್ನ ಹಾಕ್ತಾರೆ, ಮತ್ತೆ ಅವ್ರಿಗೆ ಎಷ್ಟೊಂದು ಮೊಟ್ಟೆಗಳನ್ನ ಕೊಡುತ್ತವೆ. ಎಲ್ಲ ಸೇರಿಸಿ ಅವ್ರ ಹತ್ರ 20 ಮೊಟ್ಟೆಗಳಿದ್ವು. ವಾ, ನಮ್ಮ ಹತ್ರ ಎಷ್ಟೊಂದ್ ಮೊಟ್ಟೆಗಳಿವೆ. ಒಂದ್ ಕೆಲ್ಸ ಮಾಡೋಣ, ನಾವಿದನ್ನ ಮಾರ್ಕೆಟ್ ಅಲ್ಲಿ ಮಾರೋಣ. ಇಷ್ಟನ್ನ ಹೇಳಿ ಪೂಜಾ ಕಾಡಿನ ಹೊರಗಿದ್ದ ಮಾರ್ಕೆಟ್ ಅಲ್ಲಿ ಎಲ್ಲವನ್ನ ಮಾರ್ತಾಳೆ. ಮತ್ತೆ ಆ ದುಡ್ಡಿಂದ ಅವಳ ತಂಗಿಗೆ ಹಾಲನ್ನ ತಗೊಂಡ್ ಬರ್ತಾಳೆ. ಸ್ವಲ್ಪ ದಿನ ಇದೇ ರೀತಿ ನಡೀತಾ ಇತ್ತು. ನಿಧಾನವಾಗಿ ಕೋಳಿಗಳ ಸಂಖ್ಯೆ ಜಾಸ್ತಿ ಆಯ್ತು, ಮತ್ತೆ ಆ ಕೋಳಿಗಳು ಅವ್ರ ಜೊತೆನೆ ಇರಕ್ ಶುರು ಮಾಡಿದ್ವು. ಪೂಜಾ ಕೋಳಿಗಳಿಗೋಸ್ಕರನೇ ಒಂದು ಬಿದಿರಿನ ಮನೆ ಮಾಡ್ಬಿಟ್ಲು. ಮತ್ತೆ ಎಲ್ಲ ಕೋಳಿ ಒಟ್ಟಿಗೆ 100 ಮೊಟ್ಟೆಗಳನ್ನ ಕೊಡ್ತಿದ್ವು. ಹೇ ದೇವ್ರೆ, ನಿನ್ಗೆ 1000 ವಂದನೆಗಳು, ನಮ್ಗೆ ಈ ಕಾಡಲ್ಲಿ ಒಂದು ಕೆಲ್ಸ ಸಿಕ್ತು. ಆ ನಾಯಿ ಕೋಳಿಗಳ ಜೊತೆ ಆಟ ಆಡ್ತಿತ್ತು, ಮತ್ತೆ ಪೂಜಾ ಮೊಟ್ಟೆಗಳನ್ನ ಮಾರ್ತಿದ್ಲು. ಈ ರೀತಿ ಹೇಳಿ ಅವ್ರ ಹತ್ರ ಬಹಳಷ್ಟು ದುಡ್ಡು ಕಲೆಕ್ಟ್ ಆಯ್ತು. ಮತ್ತೆ ಅವರು ಕಾಡ್ನಲ್ಲೇ ಒಂದು ಚೆನ್ನಾಗಿರೋ ಮನೆ ಕಟ್ಕೊಳ್ತಾರೆ. ಎಲ್ಲ ತಂಗಿರು ಹೊಸ ಹೊಸ ಕಂಬಳಿಗಳು ತಗೊಂಡ್ರು. ಇದೇ ರೀತಿ ಅವರ ಜೀವನದಲ್ಲಿ ಸಫಲತೆಯನ್ನ ಕಂಡ್ಕೊಂಡ್ರು. ಆ ಕಡೆ ವಿಮ್ಲಾ ಮತ್ತೆ ರಮೇಶ್ನ ಕೊಂದಿದ್ದಕ್ಕೆ ಆ ಯಜಮಾನನ್ನ ಜೈಲ್ಗೆ ಹಾಕ್ತಾರೆ. ಅವನ್ಗೆ ಗಲ್ಲಿನ ಶಿಕ್ಷೆ ಕೊಟ್ರು. ಅವನ ಜೀವನ ಅಲ್ಲೇ ಕೊನೆ ಆಯ್ತು. ಆದ್ರೆ ಇಲ್ಲಿ ಮಮತೆಯಿಂದ ಎಲ್ಲ ತಂಗಿರು ಖುಷಿ ಖುಷಿಯಾಗಿ ಅವ್ರ ಜೀವನ ನಡೆಸ್ತಾ ಇದ್ರು.